शुक्लं भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये हयग्रीव हयग्रीव हयग्रीवेति यो वदेत् तस्य निःसरते वाणीजन्नुकन्याप्रवाहवत् बुद्ध्यर्बलं यशोधैर्यं निर्भयत्वम् अरोगता अजाड्यं वाक्पुटुत्वञ्च हनुमत्स्मरणाद्भवेत् पूर्वं सर्वाभीष्टफलप्रदं तथा कलो वादिराज श्रीपादोऽभीष्टदसतां पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानं विमलं शान्तं विजयाख्यगुरुम्बजे आगतादित्रिकालज्ञम् आगमार्थविशारदं त्यागभोगसमायुक्तं भागण्णार्य गुरुंभजजे जलज्येष्ठनिपाकारं जगदीशपदाश्रयं जगतीतलविख्यातं जगन्नाथगुरुं जगन्नाथगुरुंभजे ಪೃಥ್ವೀಮಂಡಲ ಮಧ್ಯಸ್ಥ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ತಾನ್ ನಮಸ್ಸೆ ಗುರುನ್ ಮಮ ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನೀನೆ ಘನ್ನ ಕಾರ್ಯ ಮಾಡಿ ಮಾಡಿಸು ಧನ್ಯನೆಂದೆನಿಸೆನ್ನ ಲೋಕದಿ ಶೇಷಗಿರಿ ಬಾಸ ಧನ್ಯನೆಂದೆನಿಸೆನ್ನ ಲೋಕದಿ ಶೇಷಗಿರಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರಿಕಥಾಮೃತ ಸಾರ ಜಗನ್ನಾಥದಾಸರ ಮೇರು ಕೃತಿ ಅದರ ಅಧ್ಯಯನವನ್ನ ಮಾಡುವಂತಹ ಪ್ರಯತ್ನವನ್ನ ಯಥಾಶಕ್ತಿ ಯಥಾಜ್ಞಪ್ತಿ ಮಾಡೋಣಂತೆ ಯಾವುದೇ ಒಂದು ಗ್ರಂಥವನ್ನ ಕೃತಿಯನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಶಾಸ್ತ್ರಕಾರರು ನಮಗೆ ಒಂದು ಆದೇಶವನ್ನ ಮಾಡ್ತಾರೆ ಕೃತಿ ರಚನಾಕಾರರ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕು ಅಂತ ಶಾಸ್ತ್ರದ ಆದೇಶ ಆ ಕಾರಣಕ್ಕಾಗಿ ಜಗನ್ನಾಥದಾಸರ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಅವರಲ್ಲಿ ಭಕ್ತಿ ಬರಬೇಕು ಅಂತ ಆದರೆ ಅವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ ಆದರೆ ಮಾತ್ರ ಭಕ್ತಿ ಮೂಡೋದಕ್ಕೆ ಸಾಧ್ಯ ಮಹಾತ್ಮ ಜ್ಞಾನ ಪೂರ್ವಸ್ತು ಸೂರ್ಯ ಸರ್ವತೋಧಿಕ ಸ್ನೇಹೋ ರೀತಿ ಪ್ರೋಕ್ತ ತಯಾ ನಚಾನ್ಯತ ಅಂತ ಮೊದಲಿಗೆ ಗ್ರಂಥ ಗ್ರಂಥಕರ್ತೃವಿನ ಸ್ಮರಣೆ ಯಾಕೆ ಮಾಡಬೇಕು ಗ್ರಂಥಕರ್ತೃವಿನ ಸ್ಮರಣೆ ಅಂತ ಕೇಳಿದ್ರೆ ಚರಿತಂ ವೈಷ್ಣವಾನ ಅಂತೂ ವಿಷ್ಣು ಮುದ್ರೇಕಾಯ ಕಥ್ಯತೆ ಜ್ಞಾನಿಗಳ ಚರಿತ್ರೆಯನ್ನು ತಿಳಿದಾಗ ಆ ಜ್ಞಾನಿಗಳ ಜ್ಞಾನಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿ ಮೂಡುವುದಕ್ಕೆ ಕಾರಣ ಆಗತ್ತೆ ಇನ್ನು ರಾಯರ ಸ್ತೋತ್ರದಲ್ಲಿ ಅಪ್ಪರ್ಣಾಚಾರ್ಯರ ನಿರ್ದೇಶನ ಮಾಡುವಂತೆ ತವ ಸಂಕೀರ್ತನ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಆ ಗ್ರಂಥದಲ್ಲಿ ಇರ್ತಕ್ಕಂಥ ವಿಷಯದ ಜ್ಞಾನ ನಮಗಾಗಬೇಕು ಆಗಬೇಕು ಆದ್ರೆ ಆ ಗ್ರಂಥ ಕರ್ತೃವಿನ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯವಾಗಿ ಮಾಡಬೇಕು ಇಲ್ಲದೇ ಇದ್ರೆ ಮುಂದಿನ ಜನ್ಮದಲ್ಲಿ ಗಿಡ ಮರಗಳಾಗಿ ಹುಟ್ಟುವಂತ ಸ್ಥಾವರ ಜೀವಿಗಳಾಗಿ ಹುಟ್ಟುವಂಥ ಪ್ರಸಂಗ ಬರ್ತಾ ಇದೆ ಆದ್ರಿಂದ ಹರಿಕಥಾಮೃತ ಸಾರ ಗ್ರಂಥ ಕರ್ತೃಗಳಾಗಿರ್ತಕ್ಕಂಥ ಜಗನ್ನಾಥ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಳೋಣಂತೆ ಮೊದಲಿಗೆ ಅವರು ದಾಸದೀಕ್ಷೆಯನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಶ್ರೀ ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರು ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ಬೇಗವಟ್ಟಿ ಗ್ರಾಮದಲ್ಲಿ ಅವರ ಜನನ ಅನ್ನೋದಾಯಿತು ತಂದೆ ನರಸಪ್ಪದಾಸರು ತಾಯಿ ಲಕ್ಷ್ಮಮ್ಮ ಶ್ರೀನಿವಾಸ ಆಚಾರ್ಯರು ತಾರುಣ್ಯದಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಮಹಾಜ್ಞಾನಿಗಳು ಅದ್ಭುತವಾಗಿರ್ತಕ್ಕಂಥ ಕವಿತಾ ಸಾಮರ್ಥ್ಯ ಆಶು ಕವಿತೆಯನ್ನ ತತ್ಕಾಲದಲ್ಲಿ ರಚನೆ ಮಾಡಿ ಹೇಳುವಂತಹ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಮತ್ತೆ ಕನ್ನಡ ಸಂಸ್ಕೃತ ಎರಡೂ ಭಾಷೆಗಳಲ್ಲೂ ಕೂಡ ಅನುಪಮವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ತಾರುಣ್ಯಾವಸ್ಥೆಯಲ್ಲಿ ಹೊಂದಿ ಆ ಕಾಲದಲ್ಲಿ ಜನಕ್ಕೆ ಮನೆ ಮಾತಾಗಿದ್ರು ಜಗನ್ನಾಥ ಶ್ರೀನಿವಾಸಾಚಾರ್ಯರು ಅಂತಾದ್ರೆ ಇಂಥ ಅಪ್ರತಿಮ ಪಾಂಡಿತ್ಯವನ್ನು ತಾರುಣ್ಯದಲ್ಲೇ ಹೊಂದಿರತಕ್ಕಂಥವ್ರು ಅಂತೇಳಿ ಆ ಶ್ರೀನಿವಾಸಾಚಾರ್ಯರ ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ರಾಯರ ಮಠದ ಪರಂಪರೆಯಲ್ಲಿ ವರದಿಯಿಂದ ತೀರ್ಥರು ಅಂತ ಇರ್ತಾರೆ ಉತ್ತರಾದಿ ಮಠದಲ್ಲಿ ಸತ್ಯಬೋಧ ತೀರ್ಥರು ಅಂತ ಶ್ರೀನಿವಾಸಾಚಾರ್ಯರ ಆ ಪಾಂಡಿತ್ಯದ ಭಾರಿ ಪ್ರಸಿದ್ಧಿ ಸುತ್ತಮುತ್ತ ಜನ ಎಲ್ಲ ಇರ್ತಾರಲ್ಲ ಅವರೆಲ್ಲ ಹೋಗಿ ವರದೇಂದ್ರ ತೀರ್ಥರಿಗೆ ಇವರ ಪಾಂಡಿತ್ಯ ಇನ್ನೂ ತಾರುಣ್ಯಾವಸ್ಥೆಯಲ್ಲಿ ಇಂತ ಅದ್ಭುತವಾಗಿರ್ತಕ್ಕಂತ ಪಾಂಡಿತ್ಯ ಇದೆ ಅಂತ ಆ ಸುದ್ದಿಯನ್ನು ವರದೇಂದ್ರರ ಕಿವಿಗೂ ಕೂಡ ಮುಟ್ಟಿಸ್ತಾರೆ ಆಗ ವರದೇಂದ್ರ ತೀರ್ಥರು ನರಸಪ್ಪದಾಸ ದಂಪತಿಗಳೇನಿದ್ರು ಜಗನ್ನಾಥದಾಸರ ತಂದೆ ತಾಯಿ ಅವರಿಗೆ ಶ್ರೀಮಠಕ್ಕೆ ಬರುವಂತೆ ಪುತ್ರನನ್ನು ಕರ್ಕೊಂಡು ಪತ್ನಿ ಪುತ್ರ ಸಮೇತರಾಗಿ ಶ್ರೀಮಠಕ್ಕೆ ಬರಬೇಕು ಅಂತ ಆಹ್ವಾನವನ್ನ ಕಳಿಸ್ತಾರೆ ಆದೇಶವನ್ನ ಕೊಟ್ಟು ಕಳಿಸ್ತಾರೆ ನರಸಪ್ಪದಾಸರು ಆ ವಿಷಯವನ್ನ ಸುದ್ದಿಯನ್ನ ತಂದ ತಕ್ಷಣ ಆಯ್ತು ಅಂತ ಹೇಳಿ ಪತ್ನಿ ಪುತ್ರರ ಸಹಿತರಾಗಿ ಶ್ರೀಮಠಕ್ಕೆ ಬರ್ತಾರೆ ಬಂದಾಗ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಶ್ರೀನಿವಾಸ ಆಚಾರ್ಯರನ್ನ ವರದೇಂದ್ರ ಕುರಿತು ಕೇಳ್ತಾರೆ ಅದ್ಭುತವಾಗಿರ್ತಕ್ಕಂಥ ಕವಿತಾ ಸಾಮರ್ಥ್ಯ ನಿನ್ನಲ್ಲಿ ಇದೆಯಂತೆ ಆಶು ಕವಿತೆಯನ್ನ ತತ್ಕಾಲದಲ್ಲಿ ರಚನೆ ಮಾಡಿ ತೋರಿಸ್ತೀಯಂತೆ ನನಗೂ ನಿನ್ನ ಕವಿತಾ ಸಾಮರ್ಥ್ಯದ ಶ್ರವಣವನ್ನ ಮಾಡಿಸ್ತೀಯಾ ಅಂತ ವರದೇಂದ್ರ ತೀರ್ಥರು ಶ್ರೀನಿವಾಸಾಚಾರ್ಯರನ್ನ ಕೇಳ್ತಾರ ಆಗ ಶ್ರೀನಿವಾಸ ಆಚಾರ್ಯರು ನಿಮ್ಮ ಅನುಗ್ರಹ ಆಗ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ವರದೇಂದ್ರ ಪಂಚರತ್ನ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಐದು ಶ್ಲೋಕಗಳ ಅಥವಾ ಐದು ನುಡಿಗಳ ಒಂದು ಕೃತಿಯನ್ನ ವಿವಿಧ ವಸ್ತುಗಳಲ್ಲಿ ಐದು ನುಡಿಗಳಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯಗಳಿಂದ ಕೂಡಿರ್ತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ಬೇರೆ ಬೇರೆ ವೃತ್ತಗಳಲ್ಲಿ ಐದು ಸಾಲುಗಳು ಅಥವಾ ಐದು ನುಡಿಗಳು ಕೂಡ ಬೇರೆ ಬೇರೆ ವೃತ್ತದಲ್ಲಿ ರಚನೆ ಆಗಿರುವಂಥದ್ದು ಮೊದಲನೇ ಶ್ಲೋಕದಲ್ಲಿ ವರದೇಂದ್ರರನ್ನ ಮತ್ತೆ ವರದರಾಜನನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಎರಡನೇ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮತ್ತೆ ಶ್ರೀರಾಮಚಂದ್ರನ ಸ್ತೋತ್ರವನ್ನು ಮಾಡ್ತಾರೆ ಮೂರನೇ ನುಡಿಯಲ್ಲಿ ರೂಪಿ ಪರಮಾತ್ಮನ ವಾಯುದೇವರ ಮತ್ತೆ ವರದೇಂದ್ರ ಸ್ತೋತ್ರವನ್ನು ವಿಶೇಷವಾಗಿ ಮಾಡುವಂಥದ್ದು ನಾಲ್ಕನೇ ನುಡಿಯಲ್ಲಿ ಮೂಲರಾಮದೇವರು ಶ್ರೀಮಠಕ್ಕೆ ಬಂದಿರತಕ್ಕಂಥ ಕಥೆಯನ್ನು ತಿಳಿಸ್ತಾರೆ ಸನ್ನಿವೇಶ ಸಂದರ್ಭಗಳನ್ನು ವರ್ಣನೆ ಮಾಡ್ತಾರೆ ಜೊತೆಗೆ ವರದೇಂದ್ರರ ವೇದಾಂತ ಸಾಮ್ರಾಜ್ಯ ಪರಿಪಾಲನೆ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದನ್ನ ವರ್ಣನೆಯನ್ನು ಮಾಡ್ತಾರೆ ಐದನೇ ನುಡಿಯಲ್ಲಿ ತಮಗೆ ಇರ್ತಕ್ಕಂತ ವಿದ್ಯಾಭಿಲಾಷೆಯನ್ನು ವಿಜ್ಞಾಪನೆ ಮಾಡಿ ಗುರು ನಮಸ್ಕಾರ ಪೂರ್ವಕವಾಗಿ ಸ್ತೋತ್ರ ಮಾಡ್ತಾರೆ ವರದೇಂದ್ರರಿಗೆ ಶ್ರೀನಿವಾಸಾಚಾರ್ಯರು ಪುಟ್ಟ ಬಾಲಕ ಇನ್ನು ಅದ್ಭುತವಾಗಿರ್ತಕ್ಕಂಥ ಈ ಪಾಂಡಿತ್ಯವನ್ನು ನೋಡಿ ಬಹಳ ಸಂತೋಷ ಆಗತ್ತೆ ಪೀಠಾಧಿಪತಿಗಳ ವೈ ವೈ ಔದಾರ್ಯ ಅಂದ್ರೆ ಈ ರೀತಿಯಾಗಿ ಇರಬೇಕು ಅಂತ ನಮಗೆ ತಿಳಿಸ್ಕೊಡ್ತಾರೆ ಶ್ರೀನಿವಾಸಾಚಾರ್ಯರ ತಂದೆ ತಾಯಿಗಳಿಗೆ ಆಜ್ಞೆಯನ್ನು ಮಾಡ್ತಾರೆ ನೀವು ಪುತ್ರನ ಸಹಿತನಾಗಿ ಶ್ರೀಮಠದಲ್ಲೇ ಇರ್ರಿ ಮುಂದಿನ ಹಂತದ ಅಧ್ಯಯನ ಅಂತ ಹೇಳಿ ಆಮೇಲೆ ತತ್ವಪ್ರಕಾಶಿಕ ನ್ಯಾಯಸುಧಾದಿ ಪಾಠಗಳನ್ನ ವರದೆಯಿಂದ ತೀರ್ಥರಲ್ಲಿ ಶ್ರೀನಿವಾಸ ಆಚಾರ್ಯರಿಗೆ ಆಯಿತು ಅಂತ ಚರಿತ್ರೆ ಉಲ್ಲೇಖ ಮಾಡ್ತಾ ಇದೆ ಬಹಳಷ್ಟು ಬಿರುದು ಬಾವಲಿಗಳ ಸನ್ಮಾನ ಎಲ್ಲವೂ ಕೂಡ ಶ್ರೀನಿವಾಸ ಆಚಾರ್ಯರಿಗೆ ಆಗ್ತಾ ಇದೆ ಹೀಗೆ ಇರಬೇಕಾದ್ರ ಒಂದ್ಸಲ ಏನಾಯ್ತು ಪ್ರಾರಬ್ಧ ಕರ್ಮ ವಶಾತ್ ಶ್ರೇಷ್ಠ ಜ್ಞಾನಿಗಳ ಬಗೆಗೆ ತಿರಸ್ಕಾರ ಯಾಕೆ ಅಂತ ಕೇಳಿದ್ರೆ ಕಾರಣ ಏನು ಅಂದ್ರೆ ಹಿನ್ನೆಲೆಯನ್ನು ಹೇಳ್ತಾರೆ ಕ್ರಮಬದ್ಧವಾಗಿ ಶಾಸ್ತ್ರಾಧ್ಯಯನವನ್ನ ಮಾಡಿದವರಲ್ಲ ಅನ್ನೋ ಕಾರಣಕ್ಕಾಗಿ ಆ ವಿಜಯದಾಸರನ್ನ ತಿರಸ್ಕಾರವನ್ನ ಮಾಡ್ತಾರೆ ಹಾಗೆ ಅವಮಾನ ಮಾಡಿದ್ರ ಫಲ ಏನಾಯ್ತು ಅಂದ್ರೆ ಭಯಂಕರ ಉದರ ವ್ಯಾಧಿಗೆ ತುತ್ತಾಗುವಂತ ಒಂದು ಸಂದರ್ಭವಂತೂ ಅಪಮೃತ್ಯುಯೋಗ ಪ್ರಾಪ್ತಿಯಾಯ್ತು ಆಗ ಬಹಳ ಪಶ್ಚಾತ್ತಾಪ ಆಗತ್ತೆ ಆಮೇಲೆ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡ್ಲಿಕ್ಕೆ ಅಂತ ಅಲ್ಲಿ ಹೋಗ್ತಾರೆ ಅದಾದ್ಮೇಲೆ ಘಟಿಕಾಚಲದಲ್ಲಿ ಸೇವೆ ಮಾಡ್ತಾರೆ ಆದ್ರೂ ಕೂಡ ಉದರ ಬೇನೆ ಅನ್ನೋದು ಕಡಿಮೆ ಆಗೋದೇ ಇಲ್ಲ ಆಮೇಲೆ ಮಂತ್ರಾಲಯಕ್ಕೆ ಬಂದು ಒಂದು ಸಪ್ತಕ ಒಂದು ವಾರಗಳ ಕಾಲ ರಾಯರ ಸೇವೆಯನ್ನು ವಿಶೇಷವಾಗಿ ಮಾಡ್ತಾರೆ ಆಗ ರಾಯರ ಸ್ವಪ್ನದಲ್ಲಿ ಮಂತ್ರಾಕ್ಷತೆಯನ್ನು ಪ್ರದಾನ ಮಾಡಿ ಅನುಗ್ರಹ ಮಾಡ್ತಾರೆ ಪಾಪ ಪರಿಹಾರ ಆಗ್ಬೇಕು ಅಂತ ಆದರೆ ರಾಯರು ಮಾರ್ಗದರ್ಶನ ಹೇಳ್ತಾರೆ ನೀವೇನು ಅವಮಾನ ಮಾಡಿದ್ರಲ್ಲ ವಿಜಯದಾಸರು ಅವರು ಮಹಾಜ್ಞಾನಿಗಳು ಭೃಗು ಅಂಶರು ಅಂತ ಹೇಳಿ ಪ್ರಕೀರ್ತಿ ಆಗಿರ್ತಕ್ಕಂಥವ್ರು ಅವರಲ್ಲಿ ಹೋಗಿ ನೀವು ಶರಣಾಗತಿಯನ್ನು ಹೊಂದಬೇಕು ಅದೊಂದೇ ನಿಮ್ಗೆ ಇರ್ತಕ್ಕಂಥ ಮಾರ್ಗ ಅಂತ ಸ್ವಪ್ನದಲ್ಲಿ ಸೂಚನೆಯನ್ನ ಮಾಡ್ತಾರೆ ರಾಯ ರಾಘವೇಂದ್ರ ಸ್ವಾಮಿಗಳು ಆಮೇಲೆ ಅಲ್ಲಿಗೆ ಬರ್ತಾರೆ ಶರಣಾಗತರಾಗ್ತಾರೆ ಆಮೇಲೆ ವಿಜಯದಾಸರ ಆದೇಶದಂತೆ ಮುಂದೆ ಆ ಗೋಪಾಲದಾಸರಿಂದ ನಲವತ್ತು ವರ್ಷಗಳ ಆಯುರ್ಧಾನವು ಕೂಡ ನಡೆಯುತ್ತೆ ಹೀಗೆ ಪೂರ್ಣಾಯುಷ್ಯ ಅನ್ನೋದು ಪ್ರಾಪ್ತಿಯಾಯಿತು ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಹರಿಕಥಾಮೃತ ಸಾರ ಅನ್ನೋ ಉದಗ್ರಂಥವನ್ನು ಜಗನ್ನಾಥ ದಾಸರು ರಚನೆ ಮಾಡಿದ್ರು ಅಂತ ಪ್ರತೀತಿ ಮುಂದೆ ಆ ಶ್ರೀನಿವಾಸ ಆಚಾರ್ಯರಿಗೆ ಇಷ್ಟೆಲ್ಲ ಆದ ನಂತರದಲ್ಲಿ ತಾವೂ ಕೂಡ ವಿಜಯದಾಸರು ಗೋಪಾಲದಾಸರಂತೆ ತಾವೂ ಕೂಡ ಹರಿದಾಸರಾಗಬೇಕು ಅಂತ ಅಪೇಕ್ಷೆ ಆಯಿತು ಅದನ್ನ ಗುರುಗಳ ಮುಂದೆ ವಿಜ್ಞಾಪನೆಯನ್ನ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ಗುರುಗಳ ಆದೇಶ ಮಾಡ್ತಾರೆ ಪಂಡರಾಪುರಕ್ಕೆ ಹೋಗ್ರಿ ಅಲ್ಲಿ ನಿಮಗೆ ಮುಂದಿನ ಎಲ್ಲ ವ್ಯವಸ್ಥೆಯನ್ನು ಪಾಂಡುರಂಗ ರೂಪಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಗುರುಗಳ ಆದೇಶದಂತೆ ಪಾಂಡರಾಪುರಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿ ಚಂದ್ ಪಾಂಡುರಂಗ ರೂಪಿ ಪರಮಾತ್ಮನನ್ನ ವಿಶೇಷವಾಗಿ ದರ್ಶನವನ್ನ ಮಾಡ್ತಾರೆ ಆಗ ಗುರುಗಳ ಆದೇಶದಂತೆ ಚಂದ್ರಭಾಗ ನದಿಯಲ್ಲಿ ದೈವಿಕವಾಗಿ ಜಗನ್ನಾಥ ವಿಠಲ ಅಂತ ಒಂದು ಅಂಕಿತ ಶಿಲೆ ಅನ್ನೋದು ಪ್ರಾಪ್ತಿಯಾಗತ್ತೆ ಅವತ್ತಿನಿಂದ ಜಗನ್ನಾಥ ದಾಸರು ಅಂತ ಶ್ರೀನಿವಾಸಾಚಾರ್ಯರು ಜಗನ್ನಾಥ ದಾಸರಾದ್ರು ಅವರ ಅಂಕಿತ ಬಂದು ಜಗನ್ನಾಥ ವಿಠಲ ಅಂತ ಇವರು ರಂಗೋಲಿ ದಾಸರು ಅಂತೂ ಕೂಡ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ದಾಸರು ಅಂತ ಒಂದ್ಸಲ ಏನಾಗಿರುತ್ತೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ಚಿತ್ರವನ್ನ ರಂಗೋಲಿಯಲ್ಲಿ ಬಿಡಿಸ್ತಾ ಇರ್ತಾರೆ ಆ ಬಿಡಿಸುವಂತ ಸಂದರ್ಭದಲ್ಲಿ ಶ್ರೀರಂಗನಾಥನಿಗೆ ಕಿರೀಟವನ್ನು ಚಿತ್ರೀಕರಣ ಮಾಡಿರೋದೇ ಇಲ್ಲ ನೋಡ್ತಾರೆ ರಂಗನಾಥನ ಚಿತ್ರ ಬಹಳ ಸುಂದರವಾಗಿ ಬಂದಿದೆ ಆದ್ರೆ ನಮ್ಮ ದಾಸರೇ ಯಾಕೋ ಕಿರೀಟ ಹಾಕಿಲ್ಲ ನಮ್ಮ ರಂಗಣ್ಣಗೆ ರಂಗದಾಸಗೆ ರಂಗನಾಥನಿಗೆ ಅಂತ ಮೈಸೂರು ಅರಮನೆಯಲ್ಲಿರ್ತಕ್ಕಂಥ ಕೆಲವು ವಿದ್ವಾಂಸರ ಏನಿದ್ರು ಆ ಕಾಲದಲ್ಲಿ ಅವರು ಆಕ್ಷೇಪ ಮಾಡ್ತಾರೆ ರಂಗನಾಥನ ಚಿತ್ರ ಏನೋ ಬಹಳ ಸುಂದರವಾಗಿದೆ ಆದ್ರೆ ಕಿರೀಟವನ್ನು ಚಿತ್ರೀಕರಣ ಮಾಡಿಲ್ಲ ಅಂತ ಆಕ್ಷೇಪವನ್ನ ಮಾಡ್ತಾರೆ ಚಿತ್ರೀಕರಣ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ದಾಸರನ್ನ ವಿದ್ವಾಂಸರು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ದಾಸರು ಹೇಳ್ತಾರೆ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥವ್ರು ಜಗನ್ನಾಥ ದಾಸರು ದೈವೀದತ್ತವಾಗಿ ಅಂಕಿತವನ್ನು ಪಡ್ಕೊಂಡು ಹರಿದಾಸರಾಗಿರ್ತಕ್ಕಂಥವ್ರು ಆಗ ಹೇಳ್ತಾರೆ ಈ ದಿನ ಶ್ರೀರಂಗನಾಥ ಕಿರೀಟವನ್ನು ಧಾರಣೆ ಮಾಡಿಲ್ಲ ಅಂತ ವಿನಮ್ರವಾಗಿ ಹೇಳ್ತ ಜನಕ್ಕೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಇವ್ರ ಉತ್ತರ ನೋಡಿ ಒಂಥರ ಸಂಶಯನೂ ಪರಿಹಾರ ಆಗಿಲ್ಲ ಆಶ್ಚರ್ಯ ಆನಂದ ದಿಗ್ಭ್ರಮೆ ಆಗಿದೆ ಏನು ಮಾಡ್ಬೇಕು ಗೊತ್ತಿಲ್ಲ ತಕ್ಷಣ ದಿವಾನ್ ಪೂರ್ಣಯ್ಯನವರ ಹತ್ರ ಬರ್ತಾರೆ ಬಂದು ಎಲ್ಲ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಆ ದಿವಾನ್ ಪೂರ್ಣಯ್ಯನವರಿಗೆ ಸ್ವತಃ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಸರ ಬಗ್ಗೆ ಉಪೇಕ್ಷೆ ಆಗಲಿ ಅಥವಾ ಸಂಶಯಾದಿಗಳು ಇಲ್ಲದೆ ಇದ್ದರೂ ಕೂಡ ಜನಾಭಿಪ್ರಾಯದಂತೆ ಅವರಿಗೆ ಸ್ವತಃ ಭಕ್ತಿ ಇದ್ದರೂ ಕೂಡ ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತ ಏನು ಮಾಡ್ತಾರೆ ಒಬ್ಬ ಮನುಷ್ಯನನ್ನ ಕರೆಸಿ ಒಂಟೆಯನ್ನ ಕೊಟ್ಟು ಕಳಿಸಿ ನೀನು ಶ್ರೀರಂಗನಾಥನ ಗುಡಿಗೆ ಹೋಗು ಅಲ್ಲಿ ಹೋಗಿ ರಂಗನಾಥ ಸ್ವಾಮಿ ಇವತ್ತು ಕಿರೀಟವನ್ನು ಧಾರಣೆ ಮಾಡಿದಾನೋ ಎಲ್ಲ ನೋಡ್ಕೊಂಡು ಬಾ ಅಂತ ಕಳಿಸ್ತಾರೆ ಸರಿ ಆ ಒಂಟೆ ಮೇಲೆ ಆ ಸವಾರ ಬಂದ ದೇವಸ್ಥಾನಕ್ಕೆ ಬರ್ತಾನೆ ಬಂದು ನೋಡ್ತಾನೆ ದಾಸರೇನು ಇದುವರೆಗೆ ಹೇಳಿದ್ರು ಕಿರೀಟವನ್ನು ಶ್ರೀರಂಗನಾಥ ಧಾರಣೆ ಮಾಡಿರೋದಿಲ್ಲ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ವಿಚಾರಣೆಯನ್ನು ಮಾಡ್ತಾರೆ ಈ ದಿನ ಯಾಕೆ ರಂಗನಾಥನಿಗೆ ಕಿರೀಟವನ್ನ ತೊಡಿಸಿಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಆಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ಆ ಕಿರೀಟದಲ್ಲಿರ್ತಕ್ಕಂಥ ಹರಳು ಮತ್ತು ಮೊದಲಾಗಿರ್ತಕ್ಕಂಥ ಕೆಲವು ಬಿದ್ದು ಹೋಗಿದ್ದು ಅಕ್ಕಸಾಲಿಗೆ ನತ್ರ ಅದನ್ನ ಇವತ್ತು ರಿಪೇರಿ ಮಾಡ್ಲಿಕ್ಕಾಗಿ ಕೊಟ್ಟು ಕಳಿಸ ಆಗಿದೆ ಹಾಕಿಲ್ಲ ಇವತ್ತು ಅದು ಕಿರೀಟ ವಾಪಸ್ ಬಂದ ತಕ್ಷಣ ಪುನಃ ನಾಳೆ ನಾವು ಅದನ್ನ ತೊಡಸೋರ್ ಅಂತ ಈ ರೀತಿಯಾಗಿ ಹೇಳ ಕಳಿಸ್ತಾರೆ ಆ ವಿಷಯವನ್ನ ವಾಪಸ್ಸು ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಏನು ಸಂಶಯದಿಂದ ಕೂತಿದ್ರಲ್ಲ ಉತ್ತರ ಏನು ಬರುತ್ತೆ ನೋಡೋಣ ಅಂತ ಅವರಿಗೆ ಬಂದು ಅವನು ಯಥಾವತ್ತಾಗಿ ವಿಷಯವನ್ನ ತಿಳಿಸ್ತಾನೆ ಆ ಒಂಟೆ ಸವಾರ ಬಂದು ಆ ವಿಷಯವನ್ನ ತಿಳಿಸಿದಾಗ ಅಲ್ಲಿರ್ತಕ್ಕಂಥ ಜನಕ್ಕೆ ದಾಸರ ಬಗ್ಗೆ ಮತ್ತಷ್ಟು ಭಕ್ತಿ ಬಂತು ತಾವು ಇಂಥ ಒಂದು ಸಣ್ಣ ವಿಷಯಕ್ಕೆ ಈ ರೀತಿಯಾಗಿ ಅವಮಾನ ಮಾಡಿದ್ವೋ ಅಥವಾ ಪ್ರಶ್ನೆಯನ್ನ ಕೇಳಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪವು ಕೂಡ ಆಯ್ತು ತಮ್ಮ ತಪ್ಪಿನ ಅರಿವಾಗಿ ಕೊನೆಗೆ ಹೋಗಿ ದಾಸರ ಹತ್ರ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿ ನಮ್ಮನ್ನ ಶಿಷ್ಯರಾಗಿ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಅಂತ ಆ ಜಗನ್ನಾಥ ದಾಸರ ಚರಿತ್ರೆ ಉಲ್ಲೇಖ ಮಾಡ್ತಾ ಇದೆ ಅವತ್ತಿನಿಂದ ದಾಸರಿಗೆ ರಂಗೋಲಿ ದಾಸರು ಅಥವಾ ರಂಗವಲಿದ ದಾಸರು ಅಂತ ಹೆಸರು ಬಂತು ಅಂತ ದಾಸ ಚತುಷ್ಟಯರಲ್ಲಿ ಕೊನೆಯವರು ದಾಸ ಚತುಷ್ಟಯರು ಅಂತ ಪುರಂದರ ದಾಸರು ವಿಜಯದಾಸರು ಗೋಪಾಲದಾಸರು ಮತ್ತೆ ಆಮೇಲೆ ಜಗನ್ನಾಥ ದಾಸರನ್ನ ಕರೆಯುವಂಥದ್ದು ಆ ಮೇಲಿರ್ತಕ್ಕಂಥ ಮೂರೂ ಜನ ದಾಸರ ಪರಮಾನುಗ್ರಹವನ್ನು ಪಡೆದಿರ್ತಕ್ಕಂಥ ವಿಶಿಷ್ಟ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಜಗನ್ನಾಥ ದಾಸರು ಇಂಥ ದಾಸರ ಮೇರು ಕೃತಿ ಹರಿಕಥಾಮೃತ ಸಾರ ಒಂಬೈನೂರ ಎಂಬತ್ತೆಂಟು ಭಾಮಿನಿ ಷಟ್ಪದಿ ಶ್ಲೋಕಗಳಿಂದ ಇರ್ತಕ್ಕಂಥದ್ದು ಮೂವತ್ತೆರಡು ಸಂಧಿಗಳಿಂದ ಕೂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೃತಿ ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ ದಾಸರು ಮೂವತ್ತೆರಡೇ ಸಂಧಿಗಳನ್ನ ಯಾಕೆ ಮಾಡಿದ್ರು ಮೂವತ್ತಾರೋ ನಲವತ್ತೋ ಇಪ್ಪತ್ತೈದೋ ಏನೋ ಮಾಡ್ಬೋದಾಗಿತ್ತು ಅಂತ ಒಂದು ಪ್ರಶ್ನೆ ಬಂದ್ರೆ ಮೂವತ್ತೆರಡು ಸಂಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಹರಿವಾಯು ಮಹಿಮೆಯನ್ನು ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಇದು ಆದ್ರಿಂದ ಮೂವತ್ತೆರಡು ಸಂಧಿಗಳನ್ನ ಜಗನ್ನಾಥ ದಾಸರು ರಚನೆ ಮಾಡಿರ್ತಕ್ಕಂಥದ್ದು ಅಂತ ಸಮಗ್ರ ವೇದಗಳು ಉಪನಿಷತ್ತು ಮಹಾಭಾರತಾದಿ ಪುರಾಣಗಳು ಸರ್ವ ಮೂಲ ಗ್ರಂಥಗಳ ಸಾರನೇ ಈ ಹರಿಕಥಾಮೃತ್ ಸಾರ ಅನ್ನ ಮೇರು ಕೃತಿಯಲ್ಲಿ ಅಡಗಿರುವಂಥದ್ದು ವೇದೋಕ್ತವಾಗಿರ್ತಕ್ಕಂಥ ತತ್ವಗಳು ಧರ್ಮ ಭಾರತೀಯ ಸಂಸ್ಕೃತಿಯ ಸಮಗ್ರ ಸಾರವು ಕೂಡ ಈ ಹರಿಕಥಾಮೃತ ಸಾರ ಅನ್ನ ಕೃತಿಯಲ್ಲಿ ಅಡಕವಾಗಿ ಇರ್ತಕ್ಕಂಥದ್ದು ಈ ಜಗನ್ನಾಥ ದಾಸರ ಕಾಲಮಾನ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಪ್ಪತ್ತೇಳರಿಂದ ಸಾವಿರದ ಎಂಟುನೂರ ಒಂಬತ್ತು ಆರಾಧನೆ ಬರ್ತಕ್ಕಂಥದ್ದು ಭಾದ್ರಪದ ಶುದ್ಧ ನವಮಿ ಇದಿಷ್ಟು ದಾಸರ ಸಂಕ್ಷಿಪ್ತ ಪರಿಚಯ ಈ ಜಗನ್ನಾಥ ದಾಸರಿಂದ ರಚಿತವಾಗಿರ್ತಕ್ಕಂಥ ಈ ಹರಿಕತಾಮೃತ ಸಾರ ಮೇರುಕೃತಿ ಏನಿದೆಯಲ್ಲ ಮಧ್ವ ಸಿದ್ಧಾಂತದ ವಿಶ್ವಕೋಶ ಅಥವಾ ಕೈಪಿಡಿ ಅಂತಲೇ ಹರಿದಾಸ ಸಾಹಿತ್ಯದ ಪ್ರಪಂಚದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಈಗ ನಮ್ಮ ಪ್ರಶ್ನೆ ಮಧ್ವ ಸಿದ್ಧಾಂತ ಅಂದರೆ ಏನು ಹರಿಸರ್ವೋತ್ತಮ ವಾಯುಜೀವೋತ್ತಮ ಪಂಚಭೇದ ತಾರತಮ್ಯ ಜಗತ್ ಸತ್ಯತ್ವ ಮೊದಲಾಗಿರ್ತಕ್ಕಂಥ ಎಲ್ಲ ಪ್ರಮೇಯಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಮಧ್ವ ಸಿದ್ಧಾಂತ ಈ ಕೃತಿ ಹೇಗಿದೆ ಅಂತ ಕೇಳಿದ್ರೆ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಗಂಭೀರವಾಗಿರ್ತಕ್ಕಂಥ ತತ್ವದ ನಿರೂಪಣೆ ಇದೆ ಅದ್ರ ಜೊತೆಗೆ ಷಟ್ಪದಿ ಕಾವ್ಯದ ಸೊಳಗಡು ಕಾವ್ಯ ಅಂದ್ರೆ ಏನೆಲ್ಲ ಲಕ್ಷಣಗಳಿರ್ಬೇಕು ಆ ಎಲ್ಲ ಲಕ್ಷಣಗಳನ್ನು ಕೂಡ ಹೊಂದಿರ್ತಕ್ಕಂಥ ಪರಮಾಧ್ಭುತವಾಗಿರ್ತಕ್ಕಂಥ ಕಾವ್ಯ ಅಂದ್ರೆ ಹರಿಕಥಾಮೃತ ಸಾರ ಇದರಲ್ಲಿ ವೇದ ಉಪನಿಷತ್ತು ಮಹಾಭಾರತ ಭಾಗವತ ರಾಮಾಯಣ ಎಲ್ಲ ತತ್ವಗಳನ್ನು ಕೂಡ ಸಂಗ್ರಹವಾಗಿ ಸಮಗ್ರವಾಗಿ ಪ್ರಕೃತ ಕನ್ನಡ ಭಾಷೆಯಲ್ಲಿ ತತ್ವವನ್ನು ನಿರೂಪು ನಿರೂಪಣೆ ಮಾಡಿರ್ತಕ್ಕಂಥ ಇಂಥ ಕೃತಿ ಸಂಸ್ಕೃತ ಸಾಹಿತ್ಯದಲ್ಲಿಯೂ ವಿರಳ ಅಂತ ಕನ್ನಡ ಸಾಹಿತ್ಯದಲ್ಲಿ ಸಿಕ್ಕಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಇಂಥ ಪರಮದ್ಭುತವಾಗಿರ್ತಕ್ಕಂಥ ಕೃತಿ ಅನ್ನೋದು ವಿರಳ ತತ್ವಜ್ಞಾನ ಅನ್ನೋ ಅಮೃತವನ್ನ ಮಣಿಕಚಿತ ಹರಿವಾಣದಲ್ಲಿ ನೀಡಿರ್ತಕ್ಕಂಥ ಅಮೃತವಾಗಿರ್ತಕ್ಕಂಥ ಭೋಜನ ಹಸಿವಿನಿಂದ ಬಂದವರಿಗೆ ಈ ಗ್ರಂಥ ಹಸಿವೆಯಿಂದ ಬಂದವರಿಗೆ ತತ್ವಜ್ಞಾನ ಅಮೃತ ಅನ್ನೋದು ಒಂದು ಕೊಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಭೋಜನ ಇದು ಅಂತ ಹೇಗೆ ಬಡಿಸಾರೆ ಅಂತ ಹೇಳಿದ್ರೆ ಬಂಗಾರದ ಹರಿವಾಣದಲ್ಲಿ ಅಂತ ಮುಂದಿನ ಸಂಧಿಗಳಲ್ಲಿ ಹೇಳ್ತಾರೆ ಭೋಜನ ಪದಾರ್ಥಗಳು ಹೇಗಿರ್ಬೇಕು ಅಂದ್ರೆ ನಾಲ್ಕು ಲಕ್ಷಣಗಳನ್ನ ಸ್ಥೂಲವಾಗಿ ಪರಿಚಯ ಮಾಡಿಕೊಡ್ತಾರ ದಾಸರು ಸುರುಚಿ ರುಚಿರ ಸುಗಂಧ ಶುಚಿ ಅಂತ ಸುರುಚಿ ಒಳ್ಳೆ ರುಚಿಕಟ್ಟಾಗಿರಬೇಕು ರುಚಿರ ಅಂದರೆ ನೋಡಲಿಕ್ಕೆ ಮನೋಹರವಾಗಿರಬೇಕು ಸುಗಂಧ ಒಳ್ಳೆ ಸುವಾಸನಾಭರಿತವಾಗಿರಬೇಕು ಶುಚಿಯಾಗಿ ಇರಬೇಕು ಅಂತ ಹೀಗೆ ಇಂಥ ಕೃತಿ ಕೂಡ ಅದೇ ಆ ರೀತಿಯಾಗಿ ಹಸಿವಿನಿಂದ ಬಂದವರಿಗೆ ಹೇಗೆ ಬಂಗಾರದ ಹರಿ ಹರಿವಾಣದಲ್ಲಿ ಭೋಜನವನ್ನು ಬಳಸಿದ್ರೆ ಎಷ್ಟು ಸಂತೋಷ ಆಗತ್ತೋ ಹಾಗೆ ತತ್ವಜ್ಞಾನ ಅನ್ನೋ ಅಮೃತವನ್ನು ಉಣ್ಲಿಕ್ಕೆ ಹಸ್ಕೊಂಡು ಬಂದಿರತಕ್ಕಂಥವರಿಗೆ ಇಂಥ ಹರಿಕಥಾಮೃತ್ಸಾರ ಅನ್ನೋ ಕೃತಿಯನ್ನು ಕೊಟ್ಟರೆ ಅಷ್ಟು ಆನಂದ ಆಗತ್ತೆ ಅಂತ ತಿಳಿಸ್ತಾರೆ ಕನ್ನಡದ ಕೃತಿಯಾಗಿರ್ತಕ್ಕಂಥ ಹರಿಕಥಾಮೃತ್ಸಾರಕ್ಕೆ ಅನೇಕ ಸಂಸ್ಕೃತ ವ್ಯಾಖ್ಯಾನಗಳು ಇರುವಂಥದ್ದು ಸಾಮಾನ್ಯವಾಗಿ ನಾವು ಲೋಕದಲ್ಲಿ ನೋಡ್ತೀವಿ ಸಂಸ್ಕೃತ ಭಾಷೆಯ ಅಲ್ಲಿ ಇರ್ತಕ್ಕಂಥದ್ದಕ್ಕೆ ಆಯಾ ರೀಜನಲ್ ಲ್ಯಾಂಗ್ವೇಜಸ್ ಕನ್ನಡ ಇರ್ಬೋದು ತಮಿಳು ತೆಲುಗು ಈ ರೀತಿಯಾಗಿ ಆಯಾ ಭಾಷಾ ವ್ಯಾಖ್ಯಾನಗಳಿರೋದನ್ನ ಜಗತ್ತಿನಲ್ಲಿ ನಾವು ಕಂಡಿರ್ತೀವಿ ಆದರೆ ಕನ್ನಡದ ಕೃತಿಗೆ ಸಂಸ್ಕೃತ ವ್ಯಾಖ್ಯಾನ ಇರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದಾಖಲೆಯೇ ಸರಿ ಅಂತ ಜಮಖಂಡಿ ವಾದರಾಜಾಚಾರ್ಯರ ವ್ಯಾಖ್ಯಾನ ವ್ಯಾಸ ದಾಸ ಸಿದ್ಧಾಂತ ಕೌಮುದಿ ಆಮೇಲೆ ಪದ್ಮನಾಭದಾಸರ ವ್ಯಾಖ್ಯಾನ ಹೀಗೆ ಅನೇಕ ವ್ಯಾಖ್ಯಾನಗಳನ್ನು ಹೊಂದಿರತಕ್ಕಂಥ ಹರಿಕಥಾಮೃತ ಸಾರ ಹಸಿವೆ ಇದ್ದವನಿಗೆ ಊಟದ ರುಚಿ ಅನ್ನೋದು ತಿಳಿಯೋದು ಆನಂದ ಅನ್ನೋದು ಗೊತ್ತಾಗೋದು ಹಸಿವೆ ಇಲ್ಲದೆ ಇದ್ದವನಿಗೆ ಊಟ ಹಾಕಿ ಬೇಕಾಗಿರ್ತಕ್ಕಂಥ ಭಕ್ಷ್ಯ ಭೋಜ ಎಲ್ಲ ಷಡ್ರಸೋಪೇತವಾಗಿರ್ತಕ್ಕಂಥ ಭೋಜನವನ್ನು ಹಾಕಿದ್ರು ಕೂಡ ಅವನಿಗೆ ಊಟದ ಆನಂದ ಅನ್ನೋದು ಗೊತ್ತಾಗಲ್ಲ ಹಾಗೆ ಈ ಕೃತಿ ಹೇಗಿದೆ ಅಂತ ಕೇಳಿದ್ರೆ ಅಡುಗೆನೂ ಚೆನ್ನಾಗಿದೆ ಬೋಗದ್ರುಗು ಉಣ್ಣವನಿಗೆ ಬಂದವನಿಗೂ ಕೂಡ ಚೆನ್ನಾಗಿ ಹಸಿವೆ ಆಗಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಆನಂದವನ್ನು ಹೊಂದುತ್ತಾನೋ ಹಾಗೆ ತತ್ವಜ್ಞಾನ ಅನ್ನೋ ಅಮೃತವನ್ನೇ ಉಣಬೇಕು ಅಂತ ಹಸಿವಿನಿಂದ ಬಂದಿರತಕ್ಕಂಥವನಿಗೆ ಇದೆಲ್ಲ ರೀತಿಯಾಗಿರ್ತಕ್ಕಂಥ ರಸಗವಳ ಬರ್ಸಿರ್ತಕ್ಕಂಥದ್ದು ಬಂಗಾರದ ಹರಿ ಹರಿವಾಣ ಅಂತ ಈ ರೀತಿಯಾಗಿ ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ಕೃತಿ ಅಂದ್ರೆ ಹರಿಕಥಾ ಅಮೃತ ಸಾರ ಅಂತ ವೇದ ಅನಧಿಕಾರಿಗಳಾಗಿರ್ತಕ್ಕಂಥ ಸ್ತ್ರೀಯರಿಗೆ ಮತ್ತು ಸಂಸ್ಕೃತ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಎಲ್ಲ ತತ್ವ ಪ್ರಮೇಯಗಳನ್ನ ಸುಲಭವಾಗಿ ಮನ ಮುಟ್ಟುವಂತೆ ಅರ್ಥ ಆಗುವಂತೆ ದೃಷ್ಟಾಂತಗಳ ಮೂಲಕ ಯುಕ್ತಿಯುಕ್ತವಾಗಿ ತಿಳಿಸಿ ಮಹಾನ್ ಉಪಕಾರ ಮಾಡಿದ್ದಾರೆ ಜಗನ್ನಾಥಾಸರು ಈ ಹರಿಕಥಾಮೃತ ಸಾರದಲ್ಲಿ ಹೇಳಿರ್ತಕ್ಕಂಥ ಪ್ರಮೇಯಗಳನ್ನೆಲ್ಲ ತಿಳ್ಕೋಬೇಕು ಅಂತಾದರೆ ಎಷ್ಟೆಷ್ಟೋ ಗ್ರಂಥಗಳನ್ನು ಕೃತಿಗಳನ್ನು ಅಧ್ಯಯನ ಮಾಡಬೇಕಾಗಿತ್ತು ಆದರೆ ಸರ್ವ ಮೂಲಾದಿ ಗ್ರಂಥಗಳಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸಂಗ್ರಹವಾಗಿ ಸಮಗ್ರವಾಗಿ ನಿರೂಪಣೆ ಮಾಡಿ ನಮಗೆ ಸ್ತ್ರೀಯರಿಗೆ ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಮನಮುಟ್ಟುವಂತೆ ಬೋಧನೆ ಮಾಡಿರ್ತಕ್ಕಂಥದ್ದು ಜಗನ್ನಾಥ ದಾಸರ ವೈಶಿಷ್ಟ್ಯ ಅಂತ ಆದ್ದರಿಂದ ಇದನ್ನು ತತ್ವಜ್ಞಾನ ಪ್ರಪಂಚದಲ್ಲಿ ವಿಶ್ವಕೋಶ ಅಂತ ಡಿಕ್ಷನರಿ ಅಂತ ಹರಿಕತಾಮೃತ ಹರಿಕಥಾಮೃತ್ಸಾರದಲ್ಲಿ ವಿಷಯ ಏನಿದೆ ಅಂತ ಕೇಳಿದ್ರೆ ಏನಿಲ್ಲ ಅನ್ನೋದೇ ಇಲ್ಲ ಎಲ್ಲವೂ ಕೂಡ ಹರಿಕಥಾಮೃತ್ಸಾರದಲ್ಲಿ ಇರ್ತಕ್ಕಂಥದ್ದು ಒಂದಿಷ್ಟು ಉದಾಹರಣೆ ಕೊಡ್ರಿ ಅಂತ ಕೇಳಿದ್ರೆ ನಿತ್ಯ ಜೀವನದಲ್ಲಿ ಜೀವ ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅನುಸಂಧಾನಗಳನ್ನು ಕೂಡ ಈ ಕೃತಿ ನಮಗೆ ತಿಳಿಸ್ಕೊಡ್ತಾ ಇದೆ ಸ್ನಾನ ಮಾಡ್ಬೇಕಾರೆ ಏನು ಅನುಸಂಧಾನ ಮಾಡ್ಬೇಕು ತುಳಸಿ ಪೂಜೆಯನ್ನ ಯಾವಾಗ ಮಾಡ್ಬೇಕು ಸ್ತೋತ್ರವನ್ನು ಯಾವ ರೀತಿಯಾಗಿ ಪಠಣ ಪಾರಾಯಣಾದಿಗಳನ್ನ ಮಾಡಿದ್ರೆ ನಾವು ಪೂರ್ಣ ಫಲವನ್ನು ಪಡ್ಕೊಳ್ಕ ಸಾಧ್ಯ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡ್ಬೇಕಾರೆ ಏನೆಲ್ಲಾ ಗಮನವನ್ನಲ್ಲಿ ನಾವು ಇಟ್ಕೋಬೇಕು ಸಜ್ಜನರ ಸಹವಾಸವನ್ನೇ ಮಾಡ್ಬೇಕು ಯಾಕೆ ಮಾಡ್ಬೇಕು ಅದಕ್ಕೆ ಕಾರಣ ಯಾರ್ಯಾವ ದೇವತೆಗಳ ಮನುಷ್ಯರ ಸಾಧನೆ ಎಷ್ಟೆಷ್ಟು ಕಲ್ಪಗಳು ಅನ್ನೋದನ್ನ ಕಲ್ಪ ಸಾಧನ ಸಂಧಿಯಲ್ಲಿ ತಿಳಿಸ್ತಾರೆ ತಾರತಮ್ಯವನ್ನ ಯಾವ ರೀತಿಯಾಗಿ ತಿಳ್ಕೋಬೇಕು ಅಂತ ತಿಳಿಸ್ತಾರೆ ತಿಳಿದೇ ಇದ್ರೆ ಏನ್ ಅನರ್ಥ ಆಗುತ್ತೆ ಅನ್ನೋದನ್ನ ತಿಳಿಸ್ತಾರೆ ಯಾವ್ಯಾವ ದೇವತೆಗಳು ಎಷ್ಟೆಷ್ಟು ಅವತಾರ ಮಾಡಿದ್ದಾರೆ ಯಾವ್ಯಾವ ಯುಗದಲ್ಲಿ ಅವತಾರ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಅವತಾರಗಳ ಕಾರ್ಯ ಏನು ಅನ್ನೋದಕ್ಕೆ ತಿಳಿಸ್ತಾರೆ ಇನ್ನ ಕರ್ಮ ಅಂತಂದ್ರೆ ಏನು ಅಂತ ಅದಕ್ಕೂ ಉತ್ತರ ಹೇಳ್ತಾರೆ ಕರ್ಮವನ್ನು ಬೇಕಾದಷ್ಟು ಮಾಡಿರ್ತೀವಿ ಅದನ್ನು ಅರ್ಪಣೆ ಮಾಡದೆ ಇದ್ರೆ ಆಗ್ತಕ್ಕಂಥ ಅನರ್ಥ ಏನು ಅಂತ ಹೀಗೆ ಜೀವನಿಗೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಹರಿಕಥಾಮೃತ ಸಾರ ಅನ್ನೋದಕ್ಕೆ ಆ ಈ ಗ್ರಂಥದಲ್ಲಿ ಉತ್ತರವನ್ನು ಕೊಡ್ತಾರೆ ಶ್ರೀಧ ವಿಠಲರು ಆ ದಾಸರು ಹೇಳ್ತಾರೆ ಅವರ ಮಾತಿನಲ್ಲಿ ಹೇಳೋದಾದ್ರೆ ಸುಜನ ಸಮುದಾಯಕ್ಕೆ ದಾಸರು ಮಾಡಿದ ಮಹಾನ್ ಉಪಕಾರ ಮರೆಯದ ಉಪಕಾರ ಅಂತ ಇಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕೃತಿ ಅಂತ ಅದೇ ಹರಿಕಥಾಮೃತ ಸಾರ ಶ್ರೀಮದ್ ನ್ಯಾಯಸುಧ ಟೀಕಾಕೃತ್ಪಾದರ ಪರಮಾಧ್ಭುತವಾಗಿರ್ತಕ್ಕಂಥ ನ್ಯಾಯಸುಧ ಗ್ರಂಥದ ಪ್ರತೀಕದಂತೆ ಇರ್ತಕ್ಕಂಥದ್ದು ಈ ಹರಿಕಥಾಮೃತ ಸಾರ ಅನ್ನೋ ಕೃತಿ ಅದಕ್ಕೆ ಇದನ್ನ ಅಣುಸುಧಾ ಅಂತ ಈ ರೀತಿಯಾಗಿ ಇದು ಕರೆಸಲ್ಪಡತ್ತೆ ಅಣು ಹರಿಕಥಾಮೃತ ಸಾರ ಅಂತ ಹೇಳಿದ್ರೆ ಫಲವಿದು ಬಾಳುದೇಕೆ ಅಂತ ಜಗನ್ನಾಥ ದಾಸರು ಇನ್ನೂ ಒಂದು ಕೃತಿಯನ್ನು ನಮಗೆ ರಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಎಲ್ಲ ಪ್ರಮೇಯಗಳನ್ನು ಕೂಡ ಮಧ್ವ ಸಿದ್ಧಾಂತದ ತಳಹದಿಯಲ್ಲೇ ಇಟ್ಟಿರೋದ್ರಿಂದ ದ್ವೈತ ಸಿದ್ಧಾಂತದ ವಿಶ್ವಕೋಶ ಅಂತ ಈ ಹರಿಕಥಾಮೃತಸಾರವನ್ನ ಕರೆಯುವಂಥದ್ದು ಆದ್ರಿಂದ ಹರಿದಾಸ ಸಾಹಿತ್ಯದಲ್ಲೇ ಸಾರಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಅನ್ನೋದಿದೆ ಅಷ್ಟ್ರ ಜೊತೆಗೆ ಇದುವರೆಗೆ ನಾವು ದಾಸ ಸಾಹಿತ್ಯದ ಚಿಂತನೆಯಲ್ಲಿ ಕೇಳ್ದ ಹಂಗೆ ಪಂಡಿತ ಪಾಮರ ಎರಡೂ ವರ್ಗವನ್ನು ಕೂಡ ಸುಶ್ರಾವ್ಯವಾಗಿ ಗಾಯನದ ಮೂಲಕವನ್ನು ಹರಿಕಥಾಮೃತ ಸಾರದ ಸವಿಯನ್ನು ಉಣಬಹುದು ಇನ್ನೂ ಅಪೇಕ್ಷೆ ಇದ್ರೆ ಹೆಚ್ಚಿನ ತತ್ವಜ್ಞಾನವನ್ನು ಕೂಡ ಅರ್ಥಾನುಸಂಧಾನ ಸಹಿತವಾಗಿ ಇದರಲ್ಲಿ ತಿಳ್ಕೋಬಹುದು ಹಾಗೆ ಎರಡೂ ವರ್ಗವನ್ನು ಏಕಕಾಲದಲ್ಲಿ ಆಕರ್ಷಣೆ ಮಾಡಬಲ್ಲ ಕೃತಿ ಅಂತ ಆದ್ರೆ ಹರಿಕಥಾಮೃತ ಸಾರ ನೋಡ್ಲಿಕ್ಕೆ ದೀರ್ಘ ಕೃತಿ ಒಂಬೈನೂರ ಎಂಬತ್ತೆಂಟು ಪದ್ಯಗಳು ಇರ್ತಕ್ಕಂಥದ್ದು ಹಾಗಾದ್ರೆ ಮೂವತ್ತೆರಡು ಸಂಧಿಗಳಲ್ಲಿ ಒಂಬೈನೂರ ಎಂಬತ್ತೆಂಟು ಶತ್ ಸಮವಾಗಿ ಹಂಚಿಟ್ಟಿರ್ತಾರ ಅಂತ ಪ್ರಶ್ನೆ ಬಂದ್ರೆ ಇಲ್ಲ ಅನುಕ್ರಮಣ ಅನುಕ್ರಮಣಿಕ ತಾರತಮ್ಯ ಸಂಧಿ ಅಂತ ಕೇವಲ ಐದು ಪದ್ಯಗಳಲ್ಲಿ ಒಂದು ಸಂಧಿಯನ್ನು ಮಾಡಿದ್ದಾರೆ ಕಲ್ಪ ಸಾಧನ ಸಂಧಿ ಅಂತ ಯಾರ್ಯಾರ ಸಾಧನೆ ಎಷ್ಟೆಷ್ಟು ಕಾಲ ಅನ್ನೋದನ್ನು ತಿಳಿಸ್ಲಿಕ್ಕೆ ದೀರ್ಘ ಸಂಧಿ ಆಗಿರ್ತಕ್ಕಂಥ ಅರವತ್ ಪದ್ಯಗಳಿಂದ ಯುಕ್ತವಾಗಿರ್ತಕ್ಕಂಥ ಸಂಧಿ ಐದೇ ಪದ್ಯಗಳಲ್ಲಿ ಪರಮಾತ್ಮನಿಂದ ಹಿಡಿದು ತೃಣಜೀವರ ಪರ್ಯಂತ ಮೂವತ್ತೆರಡೂ ಕಕ್ಷೆಗಳನ್ನು ವರ್ಣನೆ ಮಾಡಿ ನಿತ್ಯ ಪಾರಾಯಣಕ್ಕಾಗಿ ಕಕ್ಷೆಯನ್ನು ಚಿಂತನೆ ಮಾಡಲಿಕ್ಕೆ ಎಷ್ಟು ಸುಲಭ ಬೇಕೋ ಆ ರೀತಿಯಾಗಿ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಹರಿಕಥಾಮೃತಾರ ಅನ್ನೋ ಗ್ರಂಥ ಜಗನ್ನಾಥಾಸರ ಮೂಲಕ ಯಾವುದೇ ಒಂದು ಕೃತಿಯನ್ನು ಅಧ್ಯಯನ ಪಠಣ ಪಾರಾಯಣ ಲೇಖನ ಎಲ್ಲ ಮಾಡಬೇಕಾದ್ರೆ ಅನುಬಂಧ ಚತುಷ್ಟಯಗಳು ಅಂತ ನಾಲ್ಕು ನಿಬಂಧನೆಗಳನ್ನ ಶಾಸ್ತ್ರ ನಮಗೆ ಆದೇಶ ಮಾಡ್ತಾ ಇದೆ ಆ ಕೃತಿಯನ್ನು ಸ್ವೀಕಾರಾರ್ಹ ಉಪಾದೇಯ ಯಾಕೆ ಅನ್ನೋದಕ್ಕೆ ಕಾರಣಗಳನ್ನು ಹೇಳತ್ತೆ ಒಂದು ವಿಷಯ ಎರಡನೇದು ಪ್ರಯೋಜನ ಮೂರನೇದು ಸಂಬಂಧ ನಾಲ್ಕನೇದು ಅಧಿಕಾರಿಗಳು ಅಂತ ಇದನ್ನ ಸರಿಯಾಗಿ ಆ ಎಲ್ಲವೂ ಮೂಡಿ ಬಂದಿದ್ರೆ ಮಾತ್ರ ಆ ಗ್ರಂಥ ಉಪಾಧೇಯ ಅಥವಾ ಸ್ವೀಕಾರಾರ್ಹ ಅಂತ ಇಲ್ಲದೇ ಇದ್ರೆ ಯಾವುದೋ ಪುರುಷನನ್ನೋ ರಾಜನನ್ನೋ ಮತ್ಯಾರ್ನೋ ವರ್ಣನೆ ಮಾಡ್ಲಿಕ್ಕೆ ಒಂದು ಕೃತಿ ಹೊರಟಿದೆ ಅಂತ ಆದ್ರೆ ಅದು ಮೋಕ್ಷೋಪಯೋಗಿ ಅಲ್ಲ ಅಥವಾ ನಾನೊಂದು ಕೃತಿ ಬರಿತೀನಿ ಕಾಗೆಗೆ ಎಷ್ಟು ಹಲ್ಲುಗಳಿವೆ ವಿಷಯ ಅದು ಮೋಕ್ಷವನ್ನು ತಂದ್ಕೊಡತ್ತಾ ಇಲ್ಲ ಮೊಲಕ್ಕೆ ಕೊಂಬು ಇದೆಯೋ ಇಲ್ವೋ ಅದ್ರ ಬಗ್ಗೆ ಜಿಜ್ಞಾಸೆ ಮಾಡ್ತಿಲ್ಲ ಅದು ಮೋಕ್ಷವನ್ನ ತಂದುಕೊಡತ್ತಾ ಇಲ್ಲ ಆದ್ರಿಂದ ಶಾಸ್ತ್ರಕಾರ ನಮಗೆ ಆದೇಶ ಮಾಡ್ತಾರೆ ಅನುಬಂಧ ಚತುಷ್ಟಯಗಳೆಲ್ಲ ಇದ್ರೆ ಮಾತ್ರ ಆ ಕಾವ್ಯ ಅನ್ನೋದು ಅದು ಉಪಾದೇಯ ಸ್ವೀಕಾರಾರ್ಹ ಮೋಕ್ಷೋಪಯೋಗಿ ಪರಂಪರೆಯಲ್ಲಿ ಮೋಕ್ಷವನ್ನ ತಂದು ಕೊಡ್ತಾ ಇದೆ ಹಾಗಾದ್ರೆ ಈ ಕೃತಿಯಲ್ಲಿ ಅನುಬಂಧ ಚತುಷ್ಟಯ ಇದೆಯಾ ಇಲ್ವಾ ಅಂತ ಮೊದಲಿಗೆ ಪ್ರಶ್ನೆ ಬಂದ್ರೆ ಮಂಗಳಾಚರಣೆಯಲ್ಲೇ ನಮಗೆ ಅನುಬಂಧ ಚತುಷ್ಟಯವನ್ನ ದಾಸರು ತಿಳಿಸ್ಕೊಟ್ಟಿರುವಂಥದ್ದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತ ನಿಧನಾದರದಿ ಕೇಳುವುದು ಅಂತ ಮಂಗಳಾಚರಣ ಸಂಧಿ ಅಂತ ಒಂದು ಸಂಧಿಯನ್ನ ಪ್ರತ್ಯೇಕವಾಗಿ ಮಾಡಿಟ್ಟಿದ್ರೂ ಕೂಡ ಪ್ರತಿ ಸಂಧಿ ಆದಿಯಲ್ಲಿ ಮತ್ತೆ ಅಂತ್ಯದಲ್ಲಿ ಹಾಡ್ಲಿಕ್ಕೆ ಅಂತ ಈ ಎರಡು ಸಾಲಿನ ಮಂಗಳಾಚರಣೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಜಗನ್ನಾಥ ದಾಸರು ಅಂತ ಹಾಗಾದ್ರಲ್ಲಿ ಇರ್ತಕ್ಕಂತ ವಿಷಯ ಏನು ಅಂತ ಯಾಕೆಂದ್ರೆ ಪ್ರಯೋಜನ ಮನುದ್ದೇಶ ಮಂದೋಪಿ ಪ್ರವರ್ತತೆ ಅಂತ ಪ್ರಯೋಜನ ಇಲ್ಲ ಅಂತ ಆದ್ರೆ ಸಣ್ಣ ಮಗುವು ಕೂಡ ಯಾವ ಕೆಲಸವನ್ನು ಮಾಡೋದಿಲ್ಲ ಆದ್ರಿಂದ ಈ ಸಂಧಿಯನ್ನು ಅಥವಾ ಹರಿಕಥಾಮೃತಸಾರ ಕೃತಿಯನ್ನು ಅಧ್ಯಯನ ಪಠಣ ಪಾರಾಯಣಾದಿಗಳನ್ನು ಮಾಡೋದ್ರಿಂದ ನಮಗೆ ಬರ್ತಕ್ಕಂಥ ಪ್ರಯೋಜನ ಏನು ಇದ್ರಲ್ಲಿರ್ತಕ್ಕಂಥ ವಿಷಯ ಏನು ಅಂದ್ರೆ ಮೊದಲಿಗೆ ತಿಳಿಸ್ತಾರೆ ವಿಷಯ ಏನು ಅಂದ್ರೆ ಹರಿಕಥಾ ಪ್ರಯೋಜನ ಏನು ಶ್ರವಣಾದಿಗಳನ್ನು ಮಾಡಿದ್ರೆ ಅಂದ್ರೆ ಶ್ರವಣಕ್ಕೆ ಅಮೃತದಂತೆ ಅಪ್ಯಾಯಮಾನವಾಗಿ ಆನಂದವನ್ನು ತಂದುಕೊಡ್ತಕ್ಕಂಥದ್ದು ಪರಂಪರೆಯಲ್ಲಿ ಅಮೃತ ಅಂದ್ರೆ ಮೋಕ್ಷವನ್ನೇ ಕೊಡ್ತಕ್ಕಂಥ ಕೃತಿ ಅಂತ ಆದ್ರೆ ಹರಿಕಥಾ ಅಮೃತ ಸಾರ ಇದನ್ನ ಕೇಳಲಿಕ್ಕೆ ಅಧಿಕಾರಿಗಳು ಯಾರು ಅಂದ್ರೆ ಭಗವದ್ ಭಕ್ತರು ಅವರೆಲ್ಲ ಯಾರು ಪರಮಾತ್ಮನನ್ನ ಸರ್ವೋತ್ತಮ ವೈದೇವರನ್ನ ಜೀವೋತ್ತಮ ಪಂಚಭೇದ ತಾರತಮ್ಯ ಜಗತ್ ಸತ್ಯತ್ವ ಇತ್ಯಾದಿ ಮಧ್ವಮತದ ಎಲ್ಲ ಪ್ರಮೇಯಗಳನ್ನ ಸಿದ್ಧಾಂತಗಳನ್ನ ಮನಸ್ಫೂರ್ತಿಯಾಗಿ ಹೋಗ್ತಾರೋ ಅವರೆಲ್ಲರೂ ಕೂಡ ಈ ಗ್ರಂಥವನ್ನ ಶ್ರವಣಾದಿಗಳನ್ನ ಮಾಡ್ಲಿಕ್ಕೆ ಅಧಿಕಾರಿಗಳು ಹಂಗಂದ್ರೆ ಸಂಬಂಧ ಏನು ಅಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಇಷ್ಟೆಲ್ಲ ಮಾಡಿದ್ರೆ ಕಡೆಯಲ್ಲಿ ಅಮೃತ ಮೋಕ್ಷ ಅನ್ನೋದು ಸಿಕ್ಕೇ ಸಿಗ್ತಾ ಇದೆ ಅಂತ ಈಗ ನಮ್ಗೆ ಇನ್ನೊಂದು ಪ್ರಶ್ನೆ ಪರಮಾತ್ಮನಿಗೆ ಅನಂತ ನಾಮಗಳು ಇಲ್ಲಿ ಹರಿಕಥಾಮೃತ ಸಾರ ಹರಿ ಶಬ್ದವನ್ನಿಟ್ರು ರಾಮಾಮೃತ ಸಾರ ಅಂತನೋ ಕೃಷ್ಣಾಮೃತ ಸಾರ ಅಂತನೋ ಅನಂತ ನಾಮಗಳು ವಾಚನಾಗಿರ್ತಕ್ಕಂಥ ಪರಮಾತ್ಮನನ್ನ ಹರಿ ಅಂತಾನೆ ಯಾಕೆ ಹೇಳಿದ್ರು ಹರಿ ಅಮೃತ ಸಾರ ಅಂತ ಈ ಈ ಕೃತಿಗೆ ಶೀರ್ಷಿಕೆಯನ್ನ ಕೊಟ್ರು ಅಂತ ಹರಿ ಕಥೆ ಅಂದ್ರೆ ಇಲ್ಲೂ ಏನೋ ಕತೆ ಇರ್ಬೋದು ಅಂತ ಭಾಗವತದಲ್ಲಿ ಕತೆ ಕೇಳ್ತೀವಿ ರಾಮಾಯಣದಲ್ಲಿ ಕೇಳ್ತೀವಿ ಮಹಾಭಾರತದಲ್ಲಿ ಬೇಕಾದಷ್ಟು ಕತೆಗಳನ್ನ ಕೇಳ್ತೀವಲ್ಲ ಇಲ್ಲೂ ಏನಾದ್ರು ಒಂದು ಕತೆ ಇದೆಯಾ ಅಂತ ನಮಗೆ ಪ್ರಶ್ನೆ ಬಂದ್ರೆ ಆ ಎಲ್ಲ ಕತೆಗಳಂತೆ ಇದು ಆಖ್ಯಾನ ಉಪಾಖ್ಯಾನಗಳಲ್ಲ ಶ್ರೀಮದಾಚಾರ್ಯರು ಕಥಾಲಕ್ಷಣ ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹೇಳಿರ್ತಕ್ಕಂಥ ಕಥೆನೇ ಕತೆ ಅದಕ್ಕೆ ಇಲ್ಲಿ ಹರಿ ಕಥಾ ಈ ರೀತಿಯಾಗಿ ಶೀರ್ಷಿಕೆಯನ್ನು ಕೊಡ್ತಾರೆ ಹಂಗಾರೆ ವಾದ ವಿವಾದಗಳು ಅಲ್ಲ ವಾದಕ್ಕಾಗಿ ಮಾಡಿರ್ತಕ್ಕಂಥ ಕೃತಿಯೂ ಇದಲ್ಲ ತತ್ವನಿರ್ಣಯದ ಉದ್ದೇಶದಿಂದ ಗುರು ಶಿಷ್ಯರೊಳಗೆ ಸೌಹಾರ್ದಯುತವಾಗಿ ನಡೀತಕ್ಕಂಥ ಸಂಭಾಷಣೆ ಈ ಕೃತಿಯ ವಿಷಯ ಗುರುಗಳು ಶಿಷ್ಯರನ್ನ ಇದನ್ನ ಹೇಳ್ತೀನಿ ನೀವು ಕೇಳ್ರಿ ಅಂತ ಒಪ್ಸಿದ್ದಲ್ಲ ಸಂಭಾಷಣೆ ಮಾಡಿ ಅಲ್ಲಿ ಬರ್ತಕ್ಕಂಥ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡಿರ್ತಕ್ಕಂಥದ್ದು ಆ ವಾದ ವಿವಾದ ರೂಪ ಅಂದ್ರೆ ತತ್ವ ನಿರ್ಣಯಕ್ಕಾಗಿ ಆ ಉದ್ದೇಶದಿಂದ ಮಾಡಿರ್ತಕ್ಕಂಥ ಸಂಭಾಷಣಾ ರೂಪವಾಗಿರ್ತಕ್ಕಂಥ ಅದು ಸೌಹಾರ್ದಯುತವಾಗಿ ನಡೀತಕ್ಕಂಥ ಸಂಭಾಷಣೆಯೇ ಈ ಕೃತಿಯಲ್ಲಿ ಇರ್ತಕ್ಕಂಥ ವಿಷಯ ಭಾಷ್ಯ ಟೀಕಾದಿ ಗ್ರಂಥಗಳೆಲ್ಲ ಇದೇ ರೀತಿಯಾಗಿ ಗುರು ಶಿಷ್ಯ ಸಂಭಾಷಣಾ ರೂಪವಾಗಿ ಇರ್ತಕ್ಕಂಥದ್ದು ಆದ್ರಿಂದ ಕತೆ ಅಂದ್ರೆ ಶಾಸ್ತ್ರ ಗ್ರಂಥ ಅಂತ ಹೊರತು ಯಾವುದೇ ವ್ಯಕ್ತಿಯ ಕಥೆಯನ್ನು ಹೇಳಿ ಹೊರಟಿರ್ತಕ್ಕಂಥ ಕೃತಿ ಅಲ್ಲ ತತ್ವ ಪ್ರಮೇಯಗಳನ್ನ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಶಾಸ್ತ್ರ ಗ್ರಂಥ ಅಂತ ಆದ್ರೆ ಹರಿಕಥಾಮೃತ ಸಾರ ಹರಿಕಥ ಹರಿಯೇ ಹೇಳಿರ್ತಕ್ಕಂಥ ಕತೆ ಅದ್ರಿಂದ ಹರಿಕಥಾ ಇದು ಒಂದು ರೀತಿ ಅರ್ಥ ಹರಿ ಶಬ್ದಕ್ಕೆ ಬಿಂಬರೂಪಿ ವಿಷ್ಣು ಅಂತನೂ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ ಹರಿ ಅಂತ ಹೇಳಿದ್ರೆ ವಾಯುದೇವರನ್ನು ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ ಆದ್ರಿಂದ ಹರಿ ವಾಯುಗಳೇ ಹೇಳಿರ್ತಕ್ಕಂಥ ಕತೆ ವೇದ ಉಪನಿಷತ್ತು ಮಹಾಭಾರತ ಈ ರೀತಿಯಾಗಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಪೌರುಷ ಅಪೌರುಷೇಯ ಎರಡು ಪೌರುಷೇಯ ಅಪೌರುಷೇಯ ಎರಡು ಮತ್ತೆ ಶ್ರೀಮದ್ ಆಚಾರ್ಯರು ಹೇಳಿರ್ತಕ್ಕಂಥ ಭಾಷ್ಯ ಟೀಕಾದಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಂಥಗಳ ಸಾರವೇ ಆದ್ದರಿಂದ ಇದಕ್ಕೆ ಹರಿಕಥ ಹರಿವಾಯುಗಳು ಹೇಳಿರ್ತಕ್ಕಂಥ ಕಥ ಅದರಿಂದ ಹರಿಕಥಾ ಅಂಥೇಳಿ ಈ ರೀತಿಯಾಗಿ ಹರಿವಾಯುಗಳು ಹೇಳಿರ್ತಕ್ಕಂಥ ವೇದ ಮಹಾಭಾರತ ಬ್ರಹ್ಮಸೂತ್ರ ಪುರಾಣಗಳು ಸರ್ವ ಗ್ರಂಥಗಳ ಸಾರವನ್ನೇ ಇದರೊಳಗೆ ಕನ್ನಡದಲ್ಲಿ ಪದ್ಯರೂಪವಾಗಿ ಅಡಗಿಸಿಟ್ಟಿರ್ತಕ್ಕಂಥ ಗ್ರಂಥ ಅದರಿಂದನೂ ಹರಿಕಥಾ ಇನ್ನೂ ಒಂದು ಕಾರಣ ಹರತಿ ಆಹರತಿ ಹರಿಹಿ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಸರ್ವ ಸಜ್ಜನರ ಸಕಲ ಪಾಪಗಳನ್ನು ದೂರ ಮಾಡತಕ್ಕಂಥ ಗ್ರಂಥ ಆದ್ರಿಂದನೂ ಹರಿಕತೆ ಕಥಾ ಅಂತ ಹೇಳಿದ್ರೆ ಮಹಾತ್ಮೆ ಅಂತ ಅಮೃತ ಅಂತ ಹೇಳಿದ್ರೆ ಶ್ರೀ ಹರಿವಾಯುಗಳ ಮಹಿಮೆಯೂ ಕೂಡ ಅಮೃತ ಪ್ರಾಯವಾಗಿ ಇರ್ತಕ್ಕಂಥದ್ದು ಶ್ರವಣಕ್ಕೆ ಆನಂದವಾಗಿ ಇರ್ತಕ್ಕಂಥದ್ದು ಪರಂಪರೆಯಲ್ಲಿ ಅಮೃತ ಅಂದ್ರೆ ಮೋಕ್ಷವನ್ನೇ ಕೊಡ್ತಕ್ಕಂತ ಕೃತಿ ಆದ್ರಿಂದ ಹರಿಕಥಾ ಅಮೃತ ಸಾರ ಆಮೇಲೆ ಇನ್ನೂ ಒಂದು ಕಾರಣ ಸರ್ವೇಶಾಮ್ ಬಿಂಬರೂಪಿ ಹರಿರೇವ ಇತಿ ಅಂತಳೆ ಎಲ್ಲರ ಬಿಂಬರೂಪಿ ಪರಮಾತ್ಮ ಹರಿ ನಾವು ಹರಿ ಅಂತ ಉಪಾಸನೆ ಮಾಡಿದ್ರೆ ಸಾಕು ಅನಂತ ಜನ್ಮಗಳ ಅನಂತ ಪಾಪ ಪರಿಹಾರ ಮಾಡ್ತಾನೆ ಆದ್ರಿಂದ ಯಾವ ಪುಸ್ತಕ ಹಿಡ್ಕೊಂಡು ಓದ್ತಿದ್ಯಾ ಅಂದ್ರೆ ಹರಿಕಥಾ ಅಮೃತ ಸಾರ ಹರಿ ಅಂತ ಉಚ್ಚಾರ ಮಾಡಿದ್ರೆ ಸಾಕು ಪಾಪ ಪರಿಹಾರಕತ್ವ ಶಕ್ತಿ ಇರ್ತಕ್ಕಂತ ಗ್ರಂಥ ಇನ್ನೂ ಒಂದ್ ರೀತಿಯಾಗಿ ಹರತಿ ಆಹರತಿ ಸ್ವಸ್ಮಿನ್ ಸರ್ವ ನನ್ನ ಉತ್ಪತ್ತಿಯಿಂದ ಹರಿ ಅಂದ್ರೆ ಪರಮಾತ್ಮ ಗುಣಪೂರ್ಣ ದೋಷ ದೂರ ಅಂತ ಈ ದೋಷ ದೂರ ದೋಷ ಗುಣ ಗುಣಪರಿಪೂರ್ಣತ್ವ ಏನು ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ನಾಣ್ಯ ಒಂದು ಕಡೆಗೆ ಪ್ರಿಂಟ್ ಆಗಿ ಇನ್ನೊಂದು ಕಡೆಗೆ ಪ್ರಿಂಟ್ ಆಗಿಲ್ಲ ಅಂದ್ರೆ ಇನ್ವ್ಯಾಲಿಡ್ ಅಂತ ಹೇಗೆ ಹೇಳ್ತೀವೋ ಹಾಗೆ ನಾವು ದೋಷ ಬಿದೂರತ್ವ ಅಥವಾ ಗುಣಪರಿಪೂರ್ಣತ್ವ ಒಂದೇ ಚಿಂತನೆಯನ್ನ ಮಾಡಿದ್ವಿ ಅಂತ ಆದ್ರೆ ಅದು ಸದುಪಾಸನೆ ಆಗಲ್ಲ ಸರಿಯಾದ ರೀತಿಯಾಗಿ ಉಪಾಸನೆ ಆಗ್ಬೇಕು ಅಂದ್ರೆ ಪರಮಾತ್ಮ ದೋಷ ದೂರ ಗುಣ ಪರಿಪೂರ್ಣ ಅಂತ ಅದನ್ನ ತಿಳಿಸುವಂತಹ ಶಬ್ದವೇ ಹರಿ ಅದಕ್ಕೆ ಹರಿಕಥಾಮೃತ ಸಾರ ಇನ್ನೊಂದು ರೀತಿಯಾಗಿ ಹರಿ ಅಂತ ಹೇಳಿದ್ರೆ ಬ್ರಹ್ಮ ಅಂತನೂ ಪರ್ಯಾಯ ಪದ ಅದು ಹರಿ ಮತ್ತೆ ಬ್ರಹ್ಮ ಅಂತೇಳಿ ಆದ್ರಿಂದ ಸೂತ್ರಾಮೃತಂ ಅಂತ ಟೀಕಾಕೃತ್ವಾದರೂ ತಿಳಿಸ್ತಕ್ಕಂಥ ಸೂತ್ರಾಮೃತವೇ ಹರಿಕಥಾಮೃತ ಸಾರ ಅದರಿಂದ ಬ್ರಹ್ಮಸೂತ್ರ ಇನ್ನೂರ ಅರವತ್ನಾಲ್ಕು ಬೇಸ್ ಏನಿದೆ ವೇದವ್ಯಾಸದೇವಿಯವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದರ ಮೂಲಕ ಮುಂದೆ ಹೊರಟಿರ್ತಕ್ಕಂಥ ಎಲ್ಲ ತತ್ವ ಪ್ರಮೇಯಗಳ ಸಂಗ್ರಹವೇ ಸಾರವೇ ಹರಿಕಥಾಮೃತ ಸಾರದಲ್ಲಿ ಅಡಗಿರ್ತಕ್ಕಂಥದ್ದು ಆದ್ರಿಂದ ಹರಿಕಥಾಮೃತ ಸಾರ ಅಂತ ಇದೇ ಈ ಗ್ರಂಥಕ್ಕೆ ವಿಷಯ ಹರಿವಾಯುಗಳ ಮಹಿಮೆಯನ್ನು ಹೇಳಿರ್ತಕ್ಕಂಥದ್ದು ಅಮೃತವೇ ಪ್ರಯೋಜನ ಮತ್ತೆ ಶ್ರವಣ ಕಾಲದಲ್ಲಿ ಶ್ರೋತೃವರ್ಗಕ್ಕೆ ಆಗ್ತಕ್ಕಂಥ ಆನಂದರ ಆಮೇಲೆ ಸಿಗ್ತಕ್ಕಂಥ ಮೋಕ್ಷ ಇದೇ ಪ್ರಯೋಜನ ಹಂಗ ಅಧಿಕಾರಿಗಳು ಯಾರು ಅಂದ್ರೆ ಪರಮ ಭಗವದ್ ಭಕ್ತರೇ ಇದಕ್ಕೆ ಅಧಿಕಾರಿಗಳು ಅಂತ ಗ್ರಂಥದ ಆರಂಭದಲ್ಲೇ ಹೇಳ್ತಾರೆ ಉತ್ತಮ ಅಧಿಕಾರಿಗಳು ಅಂದ್ರೆ ದೇವತೆಗಳು ಮಧ್ಯಮ ಅಧಿಕಾರಿಗಳು ಅಂದ್ರೆ ಋಷಿಗಳು ಗಂಧರ್ವರು ಅವರೆಲ್ಲ ಅಧಮ ಅಧಿಕಾರಿಗಳು ಅಂದ್ರೆ ಮನುಷ್ಯೋತ್ತಮರು ಉಳಿದವರು ಏನಿದ್ರು ಶ್ರವಣಕ್ಕೆ ಅಧಿಕಾರಿಗಳು ಜ್ಞಾನ ಆದಿಗಳನ್ನು ಹೊಂದಿರತಕ್ಕಂಥ ಆ ಗುಣಗಳನ್ನು ಹೊಂದಿರತಕ್ಕಂಥ ಸಾತ್ವಿಕರೇ ಇದಕ್ಕೆ ಅಧಿಕಾರಿಗಳು ಅಂತ ಆದ್ರಿಂದ ಪರಮ ಭಾಗವದ್ ಭಕ್ತರು ಇದನ್ನು ಆದರದಿ ಕೇಳುವುದು ಜ್ಞಾನ ಭಕ್ತಿ ಅನುಸಂಧಾನ ಸಹಿತವಾಗಿ ಶ್ರದ್ಧೆಯಿಂದ ಗ್ರಂಥವನ್ನ ಶ್ರವಣ ಮಾಡಬೇಕು ಅಂತ ಹೀಗೆ ವಾದಕಥೆ ಕಥಾಲಕ್ಷಣ ಅನ್ನ ಗ್ರಂಥ ಆ ಶ್ರೀಮದ್ ಆಚಾರ್ಯನು ಷಡ್ವಿದ ತಾತ್ಪರ್ಯ ಲಿಂಗಗಳಲ್ಲಿ ತಿಳಿಸ್ಕೊಡ್ತಾರಲ್ಲ ಉಪಕ್ರಮ ಉಪ ಸಂಹಾರ ಅಭ್ಯಾಸ ಅಪೂರ್ವತ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತೀಚ ಲಿಂಗಂ ತಾತ್ಪರ್ಯ ನಿರ್ಣಯ ಹೇಳಿ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ ಹೇಳಿ ಈ ಆರೂ ಲಕ್ಷಣಗಳಿಂದ ಯುಕ್ತವಾಗಿರ್ತಕ್ಕಂತಹ ಕೃತಿ ಅಂತ ಹೇಳಿದ್ರೆ ಹರಿಕಥಾ ಅಮೃತ ಸಾರ ಅಂತ ಇದ್ರ ಬಗ್ಗೆ ನಾಳೆ ದಿನ ಸೇರಿದಾಗ ಮುಂದೆ ವಿಶ್ಲೇಷಣೆಯನ್ನು ಮುಂದುವರೆಸೋಣ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣ ವಸ್ತು